ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಬೆಳಗ್ಗೆನೇ ರಾಜು ಹೋಗ್ಬಿಟ್ಟು ಮನೆಗೆ ಏನೆಲ್ಲ ಬೇಕೋ ಅವೆಲ್ಲ ಐಟಮ್ಸ್ ತೊಗೊಂಬಂದಿದ್ದಾರೆ. ಏಕೆಂದರೆ ಇವಾಗ ಲಾಕ್ಡೌನ್ ಅಲ್ಲ, ಬೆಳಗ್ಗೆ 10 ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಇವರು 1 ಅವರಲ್ಲಿ ಹೋಗ್ಬಿಟ್ಟು ಏನೇನು ಐಟಮ್ಸ್ ತಂದಿದ್ದಾರೆ ನೀವೇ ನೋಡಿ. ಫಸ್ಟು ಮನೆಗೆ ತಂದಿರೋ ವಸ್ತುಗಳನ್ನೆಲ್ಲ ಸ್ಯಾನಿಟೈಸ್ ಮಾಡಿಬಿಡ್ತಾರೆ. ಆನಂತರ ವೆಜ್ ವಾಶ್ ಹಾಕಿಬಿಟ್ಟು ಈ ರೀತಿ ಫ್ರೂಟ್ಸು ತರಕಾರಿನೆಲ್ಲ ವಾಶ್ ಮಾಡಿಡ್ತಾರೆ. ರಾಜು 1 ಅವರಲ್ಲಿ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ದಾರೆ, ಬಟ್ ನಾನಾಗಿದ್ದರೆ ಬರೀ ತರಕಾರಿ ಒಂದೇ ತೊಗೊಂಬರ್ತಾಯಿದ್ದೆ. ಏಕೆಂದರೆ ಎಲ್ಲವೂ ಕೂಡ ಒಂದೇ ಹತ್ತಿರದಲ್ಲೇ ಇಲ್ಲ, ಸ್ವಲ್ಪ ದೂರ ದೂರ ಅಲ್ವಾ, ಟೈಮ್ ಹಿಡಿಯತ್ತೆ, ಹೆಣ್ಮಕ್ಳಿಗೆ ತುಂಬಾ ಟೈಮ್ ಹಿಡಿಯತ್ತೆ ಅಲ್ಲ. ಇವ್ರು ನೋಡಿ 1 ಅವರಲ್ಲೇ ಹೋಗ್ಬಿಟ್ಟು ಇದೆಲ್ಲ ತೊಗೊಂಬಂದಿದ್ದಾರೆ. ಸೊ ಫಸ್ಟಿಗೆ ಈ ಬ್ರೆಡ್ಡು ಡೋನಟ್ಸ್ ಎಲ್ಲ ನಾನೇ ಮಾಡ್ತಾಯಿದ್ದೆ, ಬಟ್ ಇವಾಗ ಟೈಮ್ ಇಲ್ಲದೆ ಕಾರಣದಿಂದ ಅದೇನು ಹೇಳ್ತಾರೆ ತಿನ್ಬೇಕನ್ನೋ ಆಸೆ ಆಗತ್ತಲ್ಲ, ಇವರು ಹೊರಗಡೆಯಿಂದ ತಂದುಬಿಟ್ಟಿದ್ದಾರೆ. ಈಗ 1 ವಾರಕ್ಕಾಗೋಷ್ಟು ತರಕಾರಿ ಹಣ್ಣುಗಳು ಎಲ್ಲ ತೊಗೊಂಬಂದಿದ್ದಾರೆ. ಕೆಲವೊಂದು ತರಕಾರಿಗಳೆಲ್ಲ ಮನೆ ಹತ್ರನೇ ಬರುತ್ತೆ, ಸೊ ಅಂಥವೇನು ತರಕ್ಕೆ ಹೇಳಿಲ್ಲ. ಸೊ ನಾನು ಲೀಸ್ಟ್ ಮಾಡಿ ಕಳಿಸಿರ್ತೀನಿ, ಅದೆಷ್ಟು ತೊಗೊಂಬಂದಿರ್ತಾರೆ. ಇನ್ನು ಉಳಿದಿದ್ದು ಅವ್ರಿಗೇನೆಲ್ಲ ಬೇಕೋ ಅದನ್ನು ತಂದುಕೊಂಡಿರ್ತಾರೆ. ಸೊ ಅವರಿಗೆ ಪಿಯರ್ ಫ್ರೂಟ್ ಅಂದರೆ ಇಷ್ಟ, ಸೊ ಅವ್ರಿಗೇನೆಲ್ಲ ಬೇಕೋ ಅದನ್ನೆಲ್ಲ ತೊಗೊಂಬರ್ತಾರೆ. ಸೊ ಇವಾಗ ನಾನು ತಿಂಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಇವತ್ತು ಬ್ರೆಡ್ ಹೇಳಿದ್ನಲ್ವ, ಬ್ರೆಡ್ ತೊಗೊಂಬಂದಿದ್ದಾರೆ. ಸ್ಯಾಂಡ್ವಿಚ್ ಬ್ರೆಡ್ ಅಂದರೆ ನಮ್ಗೆ ತುಂಬಾ ಇಷ್ಟ. ನನ್ನ ಹಿಂದಿನ ವ್ಲಾಗ್ನಲ್ಲಿ ಕೆಲವರು ಕಾಮೆಂಟ್ ಮಾಡಿ ಹೇಳಿದರು, ಅಕ್ಕ ನೀವು ಕಿಚನ್ನ ಅರೇಂಜ್ ಮಾಡ್ಕೊಳ್ಳಿ, ಎಲ್ಲಿರೋ ಸಾಮಾನು ಅಲ್ಲೇ ಇಟ್ಬಿಟ್ಟಿದ್ದೀರಾ ಅಂತ ಹೇಳಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಬೆಳಗ್ಗೆ ನೋಡಿ ಕೆಲಸ ಮಾಡಬೇಕಾದ್ರೆ ಎಲ್ಲ ತೆಗಿಬೇಕಾಗತ್ತೆ, ಅಂದರೆ ತಿಂಡಿ ಮಾಡಬೇಕಾದ್ರೆ ಕೆಲವೊಂದು ಐಟಮ್ಸ್ ಎಲ್ಲ ತೆಗೆದಿಟ್ಕೋಬೇಕಾಗತ್ತೆ. ಅದಕ್ಕಾಗಿ ನಾನು ಈ ರೀತಿಯಾಗಿ ಜೋಡಿಸ್ದೆ ಇಟ್ಕೊಂಡಿರ್ತೀನಿ. ಎಲ್ಲ ಅಡುಗೆ ಮುಗ್ದಾದಮೇಲೆ ಮತ್ತೆ ಎಲ್ಲ ನೀಟಾಗಿ ಜೋಡಿಸ್ಕೋತೀನಿ. ಹಾಗೆ ನೀವು ನಮ್ಮ ರೆಸಿಪಿ ಚಾನಲ್ಗಳಲ್ಲಿ ನೋಡ್ಬೋದು, ಅದರಲ್ಲಿ ಕಿಚನ್ ತುಂಬ ನೀಟಾಗಿರುತ್ತೆ. ಯಾಕೆಂದರೆ ನಾನು ಪರ್ಟಿಕ್ಯುಲರಾಗಿ ರೆಸಿಪಿ ಮಾಡುವಾಗ ಎಲ್ಲ ನೀಟಾಗಿ ಆಲ್ರೆಡಿ ಜೋಡಿಸಿರ್ತೀನಲ್ವ, ಅದಕ್ಕಾಗಿ ಆ ಟೈಮ್ನಲ್ಲಿ ಆ ರೀತಿ ಮಾಡ್ತೀನಿ. ಸೊ ಬೆಳಗ್ಗೆ ಅಂದರೆ ಸ್ವಲ್ಪ ಟೈಮ್ ಹಿಡಿಯತ್ತೆ ನನಗೆ ಕ್ಲೀನ್ ಮಾಡೋಕ್ಕೆ. ಈಗ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಸೊ ತಿಂಡಿ ಆದಮೇಲೆ ಸ್ನಾನ ಎಲ್ಲ ಮುಗಿಸ್ಕೋಬೇಕು. ರಾಜು ಚಿನ್ನಿಮನ ಮಲಗಿಸ್ತಾ ಇದ್ದಾರೆ, ಅವಳು ಮಲ್ಕೋಬೇಕಂದ್ರೆ ದೊಡ್ಡ ಸಾಹಸ ಮಾಡಬೇಕು ನಾವಿಬ್ಬರು ನೋಡಿ. ಇವರಿಗೆ ಹಿಂಗೆ ಕುತ್ಕೊಂಡು ಒಂದು ಕಡೆ ಟಿ ವಿ ನೋಡ್ತಾ ಚಿನ್ನಿಮನ ಮಲಗಿಸ್ತಾರೆ. ಅವಳು ಇಲ್ಲಿ ಚೆನ್ನಾಗಿ ನಿದ್ದೆ ಮಾಡಿದ್ಮೇಲೆ ಮತ್ತೆ ತೊಗೊಂಡೋಗಿ ತೊಟ್ಲಲ್ಲಿ ಮಲಗಿಸ್ತಾರೆ. ಎಲ್ಲ ಅಂತ ಹೇಳಿದ್ರೆ ಅವಳು ಹಗಲೆಲ್ಲ ಎದ್ದೊಳ್ತಾಳೆ, ಇಲ್ಲ ಡೀಪ್ ಸ್ಲೀಪ್ ಮಾಡುವಾಗ ತೊಗೊಂಡೋಗಿ ತೊಟ್ಲಲ್ಲಿ ಮಲಗಿಸ್ತಾರೆ. ಚಿನ್ನಿಮಗೆ ಒಂದು ಫೇವ್ರೇಟ್ ಸಾಂಗ್ ಇದೆ, ಆ ಸಾಂಗ್ ಹಾಕಿದ್ರೆ ಸಾಕು ಅವಳು ಎಷ್ಟೇ ಅಳ್ತಾ ಇದ್ರು ಕೂಡ ಸೈಲೆಂಟ್ ಆಗಿಬಿಟ್ಟು ನೋಡಿ ಈ ರೀತಿ ನಿದ್ದೆ ಮಾಡಿಬಿಡ್ತಾಳೆ. ಅವಳಿಗೆ ತುಂಬ ಇಷ್ಟ ಆ ಸಾಂಗ್, ಫಸ್ಟಿಂದನೂ ನಾವು ಆ ಸಾಂಗ್ ಒಂದೇ ಸಾಂಗನ್ನು ಕೇಳಿಸ್ತಾ ಇದ್ದೀವಿ ಅವಳಿಗೆ. ಫ್ರೆಂಡ್ಸ್, ನಾನಿವತ್ತು ಸ್ನಾನ ಮಾಡಲಿಕ್ಕೆ ವಾವ್ ಆ್ಯಪಲ್ ಸೈಡರ್ ವೆನಿಗರ್ ಶ್ಯಾಂಪುನ ಉಪಯೋಗಿಸ್ತಾ ಇದ್ದೀನಿ. ಯಾಕೆಂದರೆ ಈ ಶ್ಯಾಂಪು ತಲೆ ಮೇಲೆ ಹೊಟ್ಟು ಬಿಲ್ಡಪ್ ಆಗದಂತೆ ನೋಡ್ಕೊಳ್ಳುತ್ತೆ, ಅದರ ಜೊತೆಗೆ ಕೂದಲನ್ನು ತುಂಬ ಆರೋಗ್ಯವಾಗಿ ಕೂಡ ಇರಿಸುತ್ತೆ. ಈ ಶ್ಯಾಂಪು ಮತ್ತು ಕಂಡೀಷ್ನರ್ನ ಎಲ್ಲ ಹೇರ್ ಟೈಪ್ ಅವರು ಕೂಡ ಉಪಯೋಗಿಸ್ಕೋಬಹುದು. ಶ್ಯಾಂಪುನ ಬಳಸಿದ ನಂತರ ನಾನಿಲ್ಲಿ ವಾವ್ ಅವಕಾಡೋ ಕಂಡೀಷ್ನರ್ನ ಕೂಡ ಉಪಯೋಗಿಸ್ತಾ ಇದ್ದೀನಿ. ಕಂಡೀಷ್ನರ್ ಕಂಪಲ್ಸರಿಯಾಗಿ ಅಪ್ಲೈ ಮಾಡಬೇಕು. ಸೊ ಇದರಿಂದ ಏನಾಗುತ್ತೆ ಅಂದರೆ ಕೂದಲು ತುಂಬ ಸ್ಮೂತ್ ಆಗಿರುತ್ತೆ, ಹಾಗೆ ತುಂಬ ಸಿಲ್ಕಿಯಾಗಿ ಕೂಡ ಆಗುತ್ತೆ. ನಾನು ಲಾಸ್ಟ್ ಟೈಮ್ ನಿಮಗೆ ಬೇರೆ ಶ್ಯಾಂಪು ತೋರಿಸಿದ್ದೆ, ಇವಾಗ ಬೇರೆ ತೋರಿಸ್ತಾ ಇದ್ದೀನಿ. ಏಕೆಂದರೆ ನಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಇದ್ದಾಗ ಡಿಫ್ರೆಂಟ್ ಡಿಫ್ರೆಂಟ್ ಶ್ಯಾಂಪೂಸ್ನ ಕೂಡ ಯೂಸ್ ಮಾಡಬೇಕಾಗತ್ತೆ. ನೀವು ಕೂಡ ಅಷ್ಟೇ, ನಿಮ್ಮ ಕೂದಲು ಪ್ರಾಬ್ಲಮ್ಗೆ ತಕ್ಕ ಹಾಗೆ ನೀವು ಶ್ಯಾಂಪುನ ಬಳಸಿದ್ರೆ ನಿಮ್ಮ ಕೂದಲು ಕೂಡ ತುಂಬ ಆರೋಗ್ಯವಾಗಿ ಇರುತ್ತೆ. ಫ್ರೆಂಡ್ಸ್, ನಾನೀಗ ಸ್ನಾನ ಮುಗಿಸ್ಕೊಂಬಂದಿದ್ದೀನಿ. ಕೂದಲು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನಗೆ ಇದ್ರ ಗಮ ತುಂಬ ಇಷ್ಟ ಆಗುತ್ತೆ, ವಾವ್ದಂತೂ ತುಂಬ ಅಂದರೆ ತುಂಬ ಇಷ್ಟ. ಫ್ರೆಂಡ್ಸ್, ಬಹಳಷ್ಟು ಜನರು ಕಮೆಂಟ್ ಮಾಡಿ ಕೇಳಿದ್ರಲ್ವಾ, ಚಿನ್ನಿಮಗೆ ಯಾವ ರೀತಿ ತೊಟ್ಲು ಕಟ್ಟಿದ್ರಿ. ಸೊ ನಮ್ಮನೇಲಿ ಆ ಥರ ತೊಟ್ಲು ಕಟ್ಟಕ್ಕೆ ಇಲ್ಲ, ನೀವು ಯಾವ ರೀತಿಯಾಗಿ ಅದನ್ನು ಪ್ಲ್ಯಾನ್ ಮಾಡಿ ಕಟ್ಟಿದ್ರಿ ಅದನ್ನು ತೋರಿಸಿ ಅಂತ ಕೇಳಿದ್ರಿ. ಹಾಗೆ ನೀವು ನೋಡ್ಬೋದು ಚಿನ್ನಿಮಗೆ ಮಾರ್ಕೆಟಲ್ಲಿ ಸಿಗುವಂಥ ಕೆಲವೊಂದು ತೊಟ್ಲನ್ನ ತಂದು ಕೂಡ ಟ್ರೈ ಮಾಡಿದ್ದೀವಿ. ಸೊ ಅದರಲ್ಲಿ ಕೆಲವೊಂದು ಸಲ ಮಲ್ಕೋತಾಳೆ, ಇನ್ನೊಂದು ಸಲ ಕೆಳಗಡೆ ಮಲ್ಕೋತಾಳೆ, ಇನ್ನೊಂದು ಸಲ ಬೆಡ್ ಮೇಲೆ ಮಲ್ಕೊಳ್ಳೋಕೆ ಇಷ್ಟಪಡ್ತಾಳೆ. ಹಾಗೆ ಮಕ್ಕಳು ಚೇಂಜ್ ಆಗ್ತಾ ಇರ್ತಾರೆ ಅವಾಗವಾಗ. ಸೊ ಅದಕ್ಕಾಗಿ ನಾವು ಕೂಡ ಸ್ವಲ್ಪ ಅವರಿಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೋ ಅಂಥದ್ದನ್ನು ನಾವು ನೋಡಬೇಕಲ್ವ. ಅವಾಗಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ ಹಿಂಗೆ ಮೇಲೆ ಒಂದು ಹುಕ್ ಇರ್ತಿತ್ತು ಗೋಡೆಗೆಲ್ಲ, ಸೊ ಆ ಹುಕ್ಕಿಗೆ ಸ್ಯಾರಿ ಹಾಕಿಬಿಟ್ಟು ಕೆಳಗೆ ಕಟ್ತಾ ಇದ್ರು. ಬಟ್ ಇವಾಗ ಏನಂದರೆ ಎಲ್ಲೂ ಕೂಡ ಮೊಳೆ ಕೂಡ ಹೊಡೆಯೋಕ್ಕೆ ಜಾಗ ಇರೋದಿಲ್ಲ. ನೋಡ್ಬೋದು ಒಂದು ಕಡೆ ಮೊಳೆ ಹೊಡೆಯೋಕ್ಕೂ ಜಾಗ ಇರೋದಿಲ್ಲ. ಒಂದು ವೇಳೆ ಹೊಡೆದ್ರು ಕೂಡ ಎಲ್ಲಿ ಬಿದ್ದೋಗ್ಬಿಡತ್ತೋ, ಜೋಕಾಲಿ ಕಟ್ಟಾಗ್ಬಿಡತ್ತೋನೋ ಭಯ ಇರುತ್ತೆ. ಸೊ ಹಂಗಾಗಿ ತುಂಬ ಜನರು ಕಟ್ಟೋದಿಲ್ಲ. ಸೊ ನಾನು ಕೂಡ ಎಲ್ಲೂ ಮೊಳೆ ಹೊಡೆದಿಲ್ಲ ಕಟ್ಟಬೇಕು ಅಂತೇಳಿ.
ಅದಕ್ಕಾಗಿ ನಾವು ಇದನ್ನ ಪ್ಲಾನ್ ಮಾಡ್ಕೊಂಡ್ವಿ, ಚೆನ್ನಾಗಿ ಅನ್ನಿಸ್ತು. ಅದ್ರ ಜೊತೆಗೆ ನಾವು ಬೆಡ್ ಮೇಲೆ ಕೂಡ ಮಲಗಿಸ್ತೀನಿ. ಬೆಡ್ ಮೇಲೆ ಅವ್ಳು ಚೆನ್ನಾಗಿ ಮಲ್ಕೋತಾಳೆ, ನೈಟ್ ಟೈಮ್ ಎಲ್ಲ ನಾವು ಬೆಡ್ ಮೇಲೆ ಹಾಕೋತೀವಿ. ಕೆಲವೊಂದ್ಸಲ ರಾಜು ಜೊತೆ ಮಲ್ಕೋತಾಳೆ, ಸೊ ಅವಳಿಗೆ ಎಲ್ಲಿ ಕಂಫರ್ಟಬಲ್ ಇರುತ್ತೋ ಅಲ್ಲಿ ಮಲ್ಕೋತಾಳೆ. ಆ್ಯಂಡ್ ಹಾಗೆ ನಾವು ಈಗ ನಿಮಗೆ ತೋರಿಸ್ಬೇಕಂತಾನೆ ಈಗ ಎಲ್ಲ ತೊಟ್ಲೆಲ್ಲ ಬಿಚ್ಚಿದ್ದೀನಿ. ಈಗ ಮತ್ತೆ ಹೊಸದಾಗಿ ಹೇಗೆ ಕಟ್ಟಬೇಕು ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ಇದು ಕಾಣಿಸ್ತಾ ಇದೆಯಲ್ವಾ, ಈ ಥರ ಒಂದು ರಾಡ್ ಟೈಪ್ ಇದೆ ನೋಡಿ. ಇದನ್ನು ನಾವು ಎಲ್ಲಾದರೂ ಕಿಟಕಿ ಈ ರೀತಿ ಇತ್ತು ಅಂದರೆ ಕಿಟಕಿಗೆ ಹಾಕ್ಕೋಬೋದು. ನೋಡಿ, ನಿಮಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟಿಗೆ ಹಾಕ್ಬೋದು. ಕೆಳಗಡೆ ಬೇಕು ಅಂದರೆ ಕೆಳಗಡೆ ಕೂಡ ಹಾಕ್ಕೋಬೋದು. ತುಂಬಾ ದಪ್ಪ ಇರುತ್ತೆ ಇದು, ತುಂಬ ವೆಯ್ಟ್ ಇದೆ, ಬೀಳೋದು ಆ ರೀತಿ ಏನೂ ಇಲ್ಲ. ಚೆನ್ನಾಗಿ ಗ್ರಿಪ್ ಇದೆ ನೋಡಿ, ಕಾಣಿಸ್ತಾ ಇದೆ ಅಲ್ವಾ. ನಿಮ್ಗೆ ಇದು ಆನ್ಲೈನಲ್ಲಿ ಸಿಗುತ್ತೆ, ಬೇಕಿದ್ದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಬೇಕಿದ್ದರೂ ತಗೋಬೋದು. ಸೊ ಈ ರೀತಿ ರಾಡ್ ಆಲ್ರೆಡಿ ನಮಗೆ ರೆಡಿಮೇಡ್ ಇರುತ್ತೆ. ಇಲ್ಲಿ ನಾವು ಏನು ಸ್ಯಾರಿ ಹಾಕೋದು ಅಥವಾ ನೀವು ಯಾವುದಾದ್ರೂ ಕಾಟನ್ ಬಟ್ಟೆ ಚೆನ್ನಾಗಿರೋಂಥ ಬಟ್ಟೆ ಬೇಕಿದ್ರು ಕೂಡ ಹಾಕ್ಬೋದು. ಸ್ಯಾರಿನ ಬೇಕಾದರೆ ನೀವು ಈ ಸೈಜಿಗೆ ಕಟ್ ಮಾಡಿಸಿ ಕೂಡ ಎರಡೂ ಕಡೆಯೂ ಸ್ಟಿಚ್ ಮಾಡ್ಕೋಬೋದು. ನಾವೇನು ಮಾಡಿದ್ದೀವಿ ಅಂದರೆ ನಾರ್ಮಲಾಗಿ ಇದಿರುತ್ತಲ್ವ, ಏನು ಬೆಡ್ಶೀಟ್ ಇರುತ್ತಲ್ವ, ಸಿಂಗಲ್ ಕಾಟ್ ಬೆಡ್ಶೀಟ್ ಇರುತ್ತೆ ನೋಡಿ, ಅದಕ್ಕೆ ನಾವು ಈ ತುದಿ ಭಾಗದಲ್ಲಿ ಚೆನ್ನಾಗಿ ಹಗ್ಗನ ಕಟ್ಟಿದ್ದೀವಿ, ಕಾಣಿಸ್ತಾ ಇದೆ ಅಲ್ವಾ. ಈ ಥರ ಕಟ್ಕೋಬೇಕು, ಅಥವಾ ನೀವು ಇಲ್ಲಿ ಬೇಕಿದ್ದರೆ ಹೊಲಿಗೆ ಕೂಡ ಹಾಕ್ಸ್ಬಿಟ್ರೆ ಚೆನ್ನಾಗಿರುತ್ತೆ. ಆನಂತರ ಇಲ್ಲಿ ಮೇಲೆ ಹುಕ್ ಕಾಣಿಸ್ತಾ ಇದೆ ನೋಡಿ, ಅದಕ್ಕೆ ಟೈಟಾಗಿ ಕಟ್ಕೋಬೇಕು. ಈ ಥರ ರಾಜು ಯಾವ ಥರ ಕಟ್ಟಿದ್ರಲ್ವ ಆ ಥರ ಕಟ್ಕೊಂಡ್ಬಿಟ್ಟು ರೆಡಿ ಮಾಡ್ಕೋಬೇಕು. ಸೊ ಈಗ ಉಯ್ಯಾಲೆ ರೆಡಿ ಆಯಿತು. ಇದರಲ್ಲಿ ಬೇಕಿದ್ದರೆ ನೀವೇನಾದರೂ ಏನು ಮಗುಗೆ ಸ್ವಲ್ಪ ಹೈಟಿಗೆ ಬೇಕಂದರೆ ನೀವೊಂದು ಇನ್ನೊಂದು ಬೇಕಾದರೆ ಬೆಡ್ಶೀಟು ಅಥವಾ ಚೆನ್ನಾಗಿರುವಂಥ ಕ್ಲಾತ್ ಬಟ್ಟೆನ ಕಾಟನ್ ಬಟ್ಟೆ ಬೇಕಿದ್ದರೂ ಹಾಕ್ಕೋಬೋದು. ತುಂಬ ಗ್ರಿಪ್ ಇರುತ್ತೆ, ಏನು ಬೀಳೋದು ಆ ರೀತಿ ಏನಿಲ್ಲ. ನೀವು ಎಷ್ಟು ಹೈಟ್ ಬೇಕಿದ್ದರೂ ಅಷ್ಟು ಹೈಟಿಗೆ ಹಾಕ್ಕೋಬೋದು. ನೋಡಿ, ಈಗ ನಾವು ನಾರ್ಮಲಾಗಿ ಒಂದು ಒಳಗಡೆ ಬಟ್ಟೆ ಇಟ್ಟಿದ್ದೀನಿ, ಬಟ್ ಮಗುನ ಮಲಗಿಸ್ದಾಗ ನೀವು ಒಂದೇ ಲೆವೆಲ್ ಇರಬೇಕು, ಕಾಣಿಸ್ತಾ ಇದೆ ಅಲ್ವಾ, ಈ ಥರ ಇರಬೇಕು. ಸೇಮ್ ನಾವು ಹಳ್ಳಿಗಳಲ್ಲೆಲ್ಲ ಸೀರೆಯಲ್ಲಿ ಹೇಗೆ ಕಟ್ಟಿ ಮಲಗಿಸ್ತಾರಲ್ವ, ಸೇಮ್ ಅದೇ ಥರನೇ ಇರುತ್ತೆ. ಮಗು ಒಂದು ವೇಳೆ ಏನಾದರೂ ಏನು ಬೆಳಕ ತುಂಬ ಜಾಸ್ತಿ ಆಗ್ತಾಯಿದೆ ಅಂದರೆ ಬೇಕಿದ್ದರೆ ಎರಡೂ ಕಡೆಯೂ ಪಿನ್ಸ್ ಹಾಕ್ಕೋಬೋದು. ನೋಡಿ, ತಲೆ ಈ ಪೊಸಿಷನಲ್ಲಿರಬೇಕು, ಕರೆಕ್ಟಾಗಿ ಇದೇನಲ್ಲ ಅಂತ ನೋಡಿಕೊಂಡ್ರೆ ಸರಿ ಹೋಗುತ್ತೆ. ಆ್ಯಂಡ್ ಈ ಸೈಡ್ ಈ ಸೈಡು ದಾರ ಕಟ್ಕೊಂಡ್ರೆ ತುಂಬ ಒಳ್ಳೆಯದು, ಏಕೆಂದರೆ ನೀವು ಮಗುನ ಹಿಂಗೆ ಉಯ್ಯಾಲೆಯಿಂದ ತೂಗೋಕ್ಕಾಗಿರ್ಬೋದು ಅಥವಾ ನೀವು ಹಗಲೆಲ್ಲ ನೋಡಬೇಕು ಮಗುನ, ಅಂದರೆ ಮಲಗಿದೆನಾ ಇಲ್ವಾ ಏನು ಮಾಡ್ತಾ ಇದೆ ಅಂತ ನೋಡಬೇಕು ಅಂದರೆ, ಸೊ ನೀವು ಮಗುಗೆ ಡಿಸ್ಟರ್ಬ್ ಆಗದ ರೀತಿಯಾಗಿ ನೋಡ್ಬೋದು. ಸೊ ಹಾಗೆ ಮಗುಗೂ ಕೂಡ ಈ ಥರ ಇತ್ತು ಅಂದರೆ ಏನು ಚೆನ್ನಾಗಿ ಗಾಳಿ ಎಲ್ಲ ಚೆನ್ನಾಗಿ ಆಡುತ್ತೆ ಈ ಥರ ಕಟ್ಕೊಂಡ್ರೆ. ನೋಡಿದ್ರಲ್ವಾ, ನಾರ್ಮಲಾಗಿ ನಾನು ಬೇರೆ ಕಡೆ ನೋಡಿದ್ವಿ ಈ ಥರ, ಸೊ ಅದಕ್ಕಾಗಿ ಇದೇ ಥರ ಕಟ್ಟಿದ್ವಿ. ಇದ್ರ ಮಧ್ಯದಲ್ಲಿ ಒಂದು ಕಟ್ಟಿಗೆನ ಇಡಿ, ತುಂಬ ತೆಳುವಾದ ಕಟ್ಟಿಗೆ, ಮತ್ತು ಮಗು ಮೇಲೆ ಬೀಳಬಾರ್ದು. ಸೊ ಅದನ್ನು ನೋಡ್ಕೋಬೇಕು. ಈ ಸೈಜಿಗೆ ನಾವು ಕಟ್ ಮಾಡ್ಕೊಂಡಿದ್ದೀವಿ, ಎರಡೂ ಕಡೆಯೂ ಇಟ್ಟರೆ ಏನಾಗುತ್ತೆ ನೋಡಿ, ಮಗುನ ಕೇರ್ಫುಲ್ಲಾಗಿ ಮಲಗಿಸ್ಲಿಕ್ಕೆ ಹಾಗೆ ತೆಗಿಲಿಕ್ಕೆ ತುಂಬ ಈಸಿ ಆಗಿರುತ್ತೆ ಈ ರೀತಿ ಮಧ್ಯದಲ್ಲಿ ಕಟ್ಟಿಗೆ ಇಡೋದ್ರಿಂದ. ಹಾಗೆ ನೀವು ಇಲ್ಲಿ ಬೇಕಿದ್ರೆ ಏನಾದರೂ ಟಾಯ್ಸ್ ಕೂಡ ಹಾಕ್ಕೋಬೋದು ಈ ಕಟ್ಟಿಗೆಗೆ. ಈ ರೀತಿ ಉಯ್ಯಾಲೆನ ರೆಡಿ ಮಾಡ್ಕೊಳ್ಳಿ. ನಮ್ಮ ಅಜ್ಜಿ ಇದ್ದಾಗ ಅವರು ಏನು ಮಾಡ್ತಾಯಿದ್ರು ಅಂದರೆ ಒಂದು ಕಾಟ್ ಹಾಕಿದ್ವಲ್ವ ಅದ್ರ ಮೇಲೆ ಹಾಕ್ತಾಯಿದ್ರು, ಬಟ್ ಅಷ್ಟೊಂದು ಕಂಫರ್ಟಬಲ್ ಆಗ್ತಿರಲಿಲ್ಲ ಚಿನಿಮೆಗದು. ನೋಡಿ, ಈ ರೀತಿ ಬೇಕಂದರೆ ಈ ಸೈಡ್ ಈ ಸೈಡ್ ಪಿನ್ಸ್ ಹಾಕ್ಕೋಬೋದು. ಫ್ರೆಂಡ್ಸ್, ನೋಡಿದ್ರಲ್ವ ತೊಟ್ಲನ್ನ ಯಾವ ರೀತಿ ಕಟ್ಟೋದು ಅಂತ. ಸೊ ಇದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ನೀವು ಬೇಕಿದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಹೋಗ್ಬಿಟ್ಟು ಬೈ ಮಾಡ್ಕೋಬಹುದು. ಇದು ಬಂದ್ಬಿಟ್ಟು ನೀವು ಎಲ್ಲ ಮಕ್ಕಳಿಗೂ ಸ್ವಲ್ಪ ದಪ್ಪ ಇದ್ರು ತೆಳ್ಳಗಿದ್ರು ಆರಾಮಾಗತ್ತೆ, ವೆಯ್ಟ್ ತಡಿಯಲ್ಲ ಆ ಥರ ಏನೂ ಇಲ್ಲ. ಅದೇ ಇದು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕು, ಸ್ವಲ್ಪ ದಪ್ಪ ಇರೋಂಥ ಹಗ್ಗ ಕಟ್ಟಿದ್ರೆ ಚೆನ್ನಾಗಿರುತ್ತೆ. ಸೊ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಹೆಲ್ಪ್ ಆಗಿದೆ ಅನ್ಕೋತಾ ಇದ್ದೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನೀವು ವಾವ್ ಶ್ಯಾಂಪು ಮತ್ತು ಕಂಡೀಷ್ನರ್ನ ತಗೋಬೇಕು ಅಂದರೆ ಅವೆರಡು ಪ್ರಾಡಕ್ಟ್ನ ಲಿಂಕ್ ಬಂದುಬಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಸೊ ನೀವು ಅಲ್ಲಿಂದ ಹೋಗ್ಬಿಟ್ಟು ಬೈ ಮಾಡ್ಕೋಬಹುದು. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಸೊ ತಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ಡೆಲಿವರಿ ಆಗಿದೆಯೋ, ಈ ರೀತಿ ಮಗುವನ್ನ ಮಲಗಿಸ್ಲಿಕ್ಕೆ ಕಷ್ಟಪಡ್ತಾ ಇದ್ದಾರೋ ಅವರೆಲ್ಲರಿಗೂ ಈ ವ್ಲಾಗ್ನ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.